ಶ್ರೀ ಹನುಮಂತಪ್ಪ ಎಚ್ ಅರಸಿನಕೆರೆ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಲು ಒತ್ತಾಯ. ಗಂಗಾವತಿ ನಗರದ ಎಸ್ಎಸ್ಎಲ್ಆರ್ ಖಾಸಗಿ ಹೋಟೆಲ್ ಆವರಣದಲ್ಲಿ ಶ್ರೀ ಹನುಮಂತಪ್ಪ ಎಚ್ ಅರಸಿನಕೆರೆ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಲು ಗಂಗಾವತಿ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಶಾಮಿದ್ ಮನಿಯಾರ್ ಹಾಗೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಗಂಗಾವತಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಶ್ರೀ ಹನುಮಂತಪ್ಪ ಎಚ್ ಅರಸಿನಕೆರೆ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಲು ಒತ್ತಾಯಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಭೆಯ ಉದ್ದೇಶ ಏನಂದ್ರೆ ನಮ್ಮ ಪಕ್ಷದ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂತ ಅರಸಿನಕೇರಿ ಎಚ್ ಹನುಮಂತ ಇವರು ಬಡಬಳ್ಳಾರಿ ಇವರು ಬಹಳಷ್ಟು ಪಕ್ಷಕ್ಕಾಗಿ ಸತತ 15 ವರ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದಾರೆ. ತನ್ನ ಒಂದು ದಿನನಿತ್ಯದ ಕೆಲಸವನ್ನು ಬದಿಗಿಟ್ಟು ಪಕ್ಷಕ್ಕಾಗಿ ತನು ಮನ ಧನದಿಂದ ಪಕ್ಷಕ್ಕೆ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ರು. ಇವತ್ತು ನಾವು ಸಾಮೂಹಿಕ ನಾಯಕತ್ವದಲ್ಲಿ ಒಂದು ಈ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ನಮ್ಮ ಪಕ್ಷದ ಯುವ ಮುಖಂಡರು ಹಾಗೂ ಹಿರಿಯ ಮುಖಂಡರುಗಳು ಗ್ರಾಮೀಣ ಭಾಗ ಮತ್ತು ನಗರ ಭಾಗದಿಂದ ಸೇರಿಕೊಂಡು ಈ ಒಂದು ನಿಗಮ ಮಂಡಳಿಗೆ ನಾವಂತೂ ಒಂದು ಎಲ್ಲ ಇಲ್ಲಿ ಕುಂತಿರ್ತಕ್ಕಂತ ನಾಯಕರು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೀವಿ, ನಿಷ್ಠೆಯಿಂದ ದುಡಿದಿದ್ದೀವಿ, ನಿಷ್ಠೆಯಿಂದ ಓಟ್ ಹಾಕಿದ್ದೀವಿ. 59,000 ಓಟು ನಾವು ಹಾಕ್ಸಿದ್ವಿ. ಪ್ರತಿಯೊಬ್ಬ ಸಣ್ಣರಿಂದ ಸಣ್ಣ ಕಾರ್ಯಕರ್ತ ಅವ್ನ ದಿನಕ್ಕೂ ಒಂದು 200 ರೂಪಾಯಿ ದುಡಿಯೋನು 1,000 ರೂಪಾಯಿ ಖರ್ಚು ಮಾಡ್ತಾನೆ. ನಮ್ಮ ಲೆವೆಲ್ಗೆ ನಾವು ಏನು ಖರ್ಚು ಮಾಡಿವಿ ಅವ್ರಿಗೆ ಗೊತ್ತು, ಆ ದೇವ್ರಿಗೆ ಗೊತ್ತು. ನಾವು ಖರ್ಚು ಮಾಡಿ ಪಕ್ಷ ಸಂಘಟನೆ ಮಾಡಿ ಮತ ಹಾಕಿದ್ದೀವಿ. ಯಾರು ನಮ್ಮ ಕಾರ್ಯಕರ್ತರು ದುಡ್ಡು ಕೊಡ್ರಿ, ಅದು ಕೊಡ್ರಿ, ಗಾಡಿ ಕೊಡ್ರಿ ಅಂತ ಯಾರು ಕೇಳಿಲ್ಲ, ಯಾರು ಕೇಳಿಲ್ಲ. ಯಾವುದು ದೇವಸ್ಥಾನ ಮೇಲೆ ಹಣ ಮಾಡಕ್ ತಯಾರಿದ್ದಾರೆ ನಮ್ಮ ಕಾರ್ಯಕರ್ತರು ಯಾರು ಕೇಳಿಲ್ಲ. ನಮ್ಗೇನಿದೆ ಅಲ್ಲ ಅಭ್ಯರ್ಥಿತು ಏನಿಲ್ಲ, ನಮ್ದು ಏನು ವಾದ ಇದೆ ಅರಸಿನಕೆರೆ ಹನುಮಂತವ್ರಿಗೆ ನಿಗಮ ಮಂಡಳಿ ಕೊಡ್ರಿ ಅಂತೇಳಿ ನಮ್ಮ ವಾದ. ಆಯ್ತು, ನಾವು ಕಷ್ಟಪಟ್ಟು ದುಡಿದ್ವಿ ಕಾರ್ಯಕರ್ತರು, ಇದ್ರ ಸ್ಲೋಗನ್ ಅದಕ್ಕೆ ಕೊಟ್ಟಿವಿ ನಾವು ನಿಷ್ಠಾವಂತ ಕಾರ್ಯಕರ್ತರು ಅಂತೇಳಿ. ಅಂದ್ರೆ ನಾವು ಯಾರು ಎಲ್ಲ ದುಡಿದೀವಿ, ಅದ ಅಭ್ಯರ್ಥಿ ನೀವು ಕೇಳ್ಬೋದು. ನಾವು ದುಡಿದೀವಿ, ನಾವು ದುಡಿದೀವಿ, ನಾವು ದುಡಿದೀವಿ, ಸೋತಿದ್ದಾಕಂತೇಳಿ ನನಗೆ ಕೇಳಿದ್ರೆ ಅಭ್ಯರ್ಥಿ ಸಿಕ್ಕರೆ ನೀವು ಕೇಳ. ನಾವು ಮಾಡಿವಿಲ್ಲ ದುಡಿದಿಲ್ಲ ಅಂತಕ್ಕಂಥದ್ದು ಬಂದ್ರೆ ನಾವು ಹೇಳ್ತೀವಿ, ಯಾವ ದೇವರ ಮೇಲೆ ನಾವು ದುಡಿದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಇದ್ದವ್ರು ಎಲ್ಲರೂ ಸೇರಿ ಎಲ್ಲಿಯಾದ್ರೂ ಪ್ರಮಾಣ ಮಾಡ್ತೀವಿ ನಾವು ಓಟ್ ಹಾಕ್ತೀವಿ. ಅಭ್ಯರ್ಥಿ ಲೋಪದಿಂದ ಸೋತಿದ್ದ, ಅದ ಅಭ್ಯರ್ಥಿ ಕೇಳ್ಬೇಕು. ಯಾವ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಅವ್ರು ಹೊರಗೆ ಹಾಕ್ಲಿಲ್ಲ, ಯಾರಿಗೆ ನಮಗೆ ಹೊರಗೆ ಹಾಕ್ಲಿಲ್ಲ. ನಾವು ಹೊರಗೆ ಬರಲಿಕ್ಕೆ ನಾವು ಒಂದು ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದೀವಿ. ಅವ್ರು ಮುಂದೆ MP ಚುನಾವಣೆಗೆ ಬೇಡ ಅದು ಇದು ಅಂತ ಹೇಳಿದ್ರು, ಆದರೂ ನಾವು ಅಲ್ಲಿಗೆ ಆಮೇಲೆ ಬೆಂಗಳೂರಿಗೆ ನಾವು ಭೇಟಿ ಕೊಟ್ಟಿದ್ವಿ. ಅಲ್ಲಿ ಕೆಲವು ರಾಜ್ಯ ನಾಯಕರು ಇಲ್ಲ MP ಚುನಾವಣೆ ಇರತಕ್ಕ ನಿಮ್ಮ ಯಾವುದೇ ರಾಜೀನಾಮೆಗಳನ್ನು ಅಂಗೀಕರಿಸೋದಿಲ್ಲ ಅಂತ ಒಂದು ಮಾತನ್ನು ಹೇಳಿದರು. ಇವತ್ತು ನನ್ನ ರಾಜೀನಾಮೆಯನ್ನು ಅಂಗೀಕರಿಸ್ಕರ್ಲಿಕ್ಕೆ ಮಾನ್ಯ DK ಶಿವಕುಮಾರ್ ಅವರಿಗೆ ರೈಟ್ಸ್ ಇದೆ. ನನ್ನ ರಾಜೀನಾಮೆ ಅಂಗೀಕರಿಸ್ಕೊಳ್ಳಿಕ್ಕೆ DK ಶಿವಕುಮಾರ್ ಅವರು ನಮ್ಮ ರಾಜ್ಯಾಧ್ಯಕ್ಷರು, ಅವರು ನನಗೆ ನನ್ನ ರಾಜೀನಾಮೆ ಪತ್ರವನ್ನು ಅಂಗೀಕರಿಸ್ಬೋದು ಅಥವಾ ನಮಗೆ ಪಕ್ಷದಿಂದ ಹೊರಗೆ ಹಾಕ್ಬೋದು. ಅವ್ರಿಗೆ ಒಂದೇ ಇರೋದು, ಬ್ಲಾಕ್ ಅಧ್ಯಕ್ಷ ಯಾರೇ ಆಗಿರಲಿ ರಾಜ್ಯದಲ್ಲಿ, ಬ್ಲಾಕ್ ಅಧ್ಯಕ್ಷರಿಗೆ ನೇರವಾಗಿ ರಾಜ್ಯಾಧ್ಯಕ್ಷರ ಸಿಗ್ನೇಚರ್ ಮಾಡಿ ನಮಗೆ ಒಂದು ಆದೇಶ ಪತ್ರವನ್ನು ಕೊಟ್ಟಿರು. ಮತ್ತೆ ಅದು ಬದಲಾವಣೆ ಮಾಡ್ಬೇಕಂದ್ರೆ ರಾಜ್ಯಾಧ್ಯಕ್ಷರೇ ನಮಗೆ ರಾಜ್ಯಾಧ್ಯಕ್ಷರು ಒಂದು ರಾಜೀನಾಮೆಯನ್ನು ನಮ್ಮ ಸ್ವೀಕರಿಸಲಿಕ್ಕೆ ಮತ್ತು
ವಾಪಸ್ ಕರೆಸಲಿಕ್ಕೆ ಆಗಿರಬಹುದು ಪಕ್ಷದಿಂದ ಹೊರಗೆ ಹಾಕಲಿಕ್ಕೆ ಆಗಿರಬಹುದು ಪಕ್ಷದಲ್ಲಿ ಇರಿಕೊಳ್ಳಲಿಕ್ಕೆ ರಾಜ್ಯಾಧ್ಯಕ್ಷರಿಗೆ ಅಧಿಕಾರ ಇದೆ ಈಗ ತಾವು ಹೇಳಿದ ಹಾಗೆ ನನ್ನ ರಾಜೀನಾಮೆಯನ್ನು ನಾವು ಜಿಲ್ಲಾಧ್ಯಕ್ಷರಿಗೂ ಒಂದು ಕೊಟ್ಟಿದ್ದೀವಿ ಆಮೇಲೆ ಇವರಿಗೂ ಹಾಕಿದ್ದೀವಿ ಯಾಕಂದ್ರೆ ನಾನು 15 ವರ್ಷದಿಂದ सतत ब्लॉक अध्यक्ष सेवे सल्तकू 25 वर्षदा राजकारण मंदी नन 50 वर्ष वयसु 19 वर्षदल ना राजकारण धुमकदंतवर अलग 2003 चुनाव माँ 7 चुनाव माँ 18 23 नम राजीनामे पत्र नमीतक अभ्यर्थी मदल हाक बेरे बेरे केस नन के पक्ष चटविके निवरण मे ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನೇ ನಮಗೆ ಸೂಚಿಸುತ್ತಿದ್ದರು ಇಂತ ಕಾರ್ಯಕ್ರಮ ಮಾಡಬೇಕು ಅದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಹಾಗಾಗಿ ನನ್ನ ಕೈಯಲ್ಲಿ ಈಗ ಆಗೋದಿಲ್ಲ ನನಗೆ ಆಗೋದಿಲ್ಲ 4 ವರ್ಷ ಬಿಟ್ಟು ಮತ್ತೆ ಬರ್ತೀನಿ ಅಂತ ಹೇಳಿ ಪೂರ್ವ ಸಂಸ್ಥಾನಾಗಿ ನಾನು ಬರ್ದಿದ್ದೆ ರಾಜಭವನಕ್ಕೆ ಪತ್ರವನ್ನು ನಿಮಗೆ ಇನ್ನೊಂದು ಕಾಪಿ ಹಾಕ್ತೀನಿ ನಾನು 2005 ತಿಂಗಳಲ್ಲಿ ಕೊಟ್ಟಿದ್ದೆ 25ನೇ ತಾರೀಕು 5ನೇ ತಿಂಗಳ 2023 ರಲ್ಲಿ ಕೊಟ್ಟಿದ್ದೆ ಆಗ ಯಾಕೆ ಅಂಗೀಕಾರ ಅಂಗೀಕರಿಸಲಿಲ್ಲ ಆಮೇಲೆ ನನ್ನ ರಾಜೀನಾಮೆಯನ್ನು ಅಂಗೀಕರಿಸಲಿಕ್ಕೆ ಯಾವುದೇ ಖಾಸಗಿ ಕಾರ್ಯಾಲಯಕ್ಕೆ ಅಧಿಕಾರಗಳು ಇಲ್ಲ ಯಾವುದೇ ಕಾರ್ಯಾಲಯದಿಂದ ಆದೇಶ ಮಾಡತಕ್ಕಂತದಿಲ್ಲ ಏನಿದ್ರು ಕೆಪಿಸಿಸಿ ಲಿಂದ ಬರಬೇಕು ನೀವು ನಾವು ಸ್ವೀಕರಿಸ್ತೀವಿ ಅದನ್ನ ನಮ್ಮ ರಾಜೀನಾಮೆ ಅಂಗೀಕಾರ ಆದ್ರೆ ನಾವು ಸ್ವೀಕರಿಸ್ತೀವಿ ನಮಗೆ ಏನು ಅದಕ್ಕೆ ಏನು ಸಾಧ್ಯ ಇರುತ್ತೆ ಪಕ್ಷ ಸಂಘಟನೆಯಲ್ಲಿ ಅದು ಪಕ್ಷದ ಜವಾಬ್ದಾರಿ ಆದಂತ ಕೆಲಸ ಅದು ಪಕ್ಷದ ಕೆಲಸ ಮಾಡತಕ್ಕಂತದ ಅದು ಯಾವ ಸರ್ಕಾರಿ ನೌಕರಿ ಅಲ್ಲ ಬಿಟ್ಟು ಹೋಗಿದ್ರೆ ನಾನು ಏನಪ್ಪ ಹೆಂಗೋ ಮಾಡಲಪ್ಪ ನನಗೆ ಹೆಂಗೋ ನನ್ನ ಹೆಂಡತಿ ಮಕ್ಕಳು ಹೆಂಗ್ ಬದುಕಬೇಕು ಅಂತಕ್ಕಂಥದ್ದು ಅಲ್ಲ ಅದು ಅದು ಪಕ್ಷ ಸಂಘಟನೆ ಮಾಡಲಿಕ್ಕೆ ಒಂದು ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿರ್ತದೆ ಅದು ಚಾಚು ತಪ್ಪದೆ ನಾನು ಆ ಜವಾಬ್ದಾರಿಯನ್ನು ನಿವರಿಸಿದ್ದೇನೆ ಹೊರತು ಅದರಲ್ಲಿ ಯಾವುದು ಎರಡನೇ ಮಾತಿಲ್ಲ ಹಾಗಾಗಿ ನನ್ನ ರಾಜೀನಾಮೆ ಪತ್ರವನ್ನು ಡಿಕೆ ಶಿವಕುಮಾರ್ ಇವರು ಸ್ವೀಕರಿಸಬೇಕು ಅಂಗೀಕರಿಸಬೇಕು ಡಿಕೆ ಶಿವಕುಮಾರ್ ಇವರು ನಮ್ಮ ರಾಜ್ಯದ ಮುಖಂಡರು ನನಗೆ ಪಕ್ಷದಿಂದ ನಮ್ಮ ಯಾರೇ ಮುಖಂಡರೇ ಆಗಲಿ ಅವರು ಹೊರಗೆ ಹಾಕಬೇಕು ಅದು ಯಾವುದೇ ಉದ್ದೇಶ ಇಲ್ಲ ನಾವು ಇವತ್ತು ಏನು ನಮ್ಮ ಉದ್ದೇಶ ಇದೆ ಆ ಉದ್ದೇಶದಿಂದ ನಾವು ಪುನಃ ಡಿಕೆ ಶಿವಕುಮಾರ್ ಅವರತ್ರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾವು ನಿಗಮ ಮಂಡಳಿಯನ್ನು ಕೇಳತಕ್ಕಂತ ಕೆಲಸವನ್ನು ಮಾಡುತ್ತೀವಿ ಅವರೆಲ್ಲರಿಗೆ ಕಲ್ಸಕ ನಾವು ಎಲ್ಲರೂ ನೋಡಿದ್ವಿ ಕಾರ್ಯಕರ್ತರು ಆದ್ರೆ ಅವರು ಕಲ್ತಿಲ್ಲ ಅದು ಅವರದು ಟಿಪ್ಲ ಏನು ಆಮೇಲೆ ಬಣ ಅವರು ಬಣ ಬಣ ಅವರು ಅವರು ಬಣಗಳು ಕಲ್ತಿಲ್ಲ ಈಗ ಇಲ್ಲಿ ನಾವು ಯಾರಿಗಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಪಡೆ ಮಾಡಬೇಕಂತಂದ್ರೆ ಕರ್ಕೊಂಡು ಬರಬೇಕಂತಂದ್ರೆ 5-6 ಗಂಟೆ 7 ಗಂಟೆ ಕರ್ಕೊಂಡು ಹೋಗಬೇಕು ಯಾರು ಸರ್ ಹೆಬ್ಬಾಲನ್ ಸರ್ ಅವರ ಮನೆಗೆ 6 ಗಂಟೆ ಕರ್ಕೊಂಡು ಹೋಗಬೇಕು ಯಾಕಂದ್ರೆ ಮುಂದವರಲ್ಲಿ ಪಕ್ಷದಾಗ ಶಿವರಾಜ್ ತಂಗಡಿ ಇರಲಿ ಇನ್ನೊಂದೊಬ್ಬರು ಇರಲಿ ಅವ್ರು ಗೆಲ್ಲಬೇಕು ಕಾರಣ ಏನಂದ್ರೆ ಬೆಳಿಗ್ಗೆ 6 ಗಂಟೆಗೆ ಗೆಲ್ಲತ್ತಿದ್ರು ಅವರು ಯಾಕಂದ್ರೆ ನಮ್ಮ ಅಣ್ಣವ್ರು ಕುಲ ಹೇಳೋರು ಅದೇ ಹೇಳ್ತಾ ಇರೋದು ನಾನು ಯಾಕಂದ್ರೆ 6 ಗಂಟೆಗೆ 7 ಗಂಟೆಗೆ ಯಾರಿಗಾರ ಕಾರ್ಯಕರ್ತರು ಕರ್ಕೊಂಡು ಬರ್ಬೇಕಂತಂದ್ರೆ ಅವ್ರು ಹೇಳಿದ 3-4 ದಿನಕ್ಕೂ ಕರ್ಕೊಂಡು ಬರ್ಬೇಕು ಏನು ಅದ್ರ ಸಲಗೆ ನಮ್ಗೆ ಟೈಮ್ ಇದ್ದಿಲ್ಲ ಹಂಗಾಗಿ 80,000 ಓಟ್ಗಳನ್ನು ಕವರ್ ಮಾಡ್ತಿದ್ವಿ ಕಾರ್ಯಕರ್ತರು ಎಲ್ಲರೂ ಕವರ್ ಮಾಡಿದ್ವಿ ನಾವು ನಮ್ದು ಅಲ್ಲ ಸೋಲು ಹೆಬ್ಬಾಲ್ ಅನ್ಸರಿ ಅವ್ರದ್ದು ಸೋಲ್ ಆಗಿರೋದು ಅವ್ರ ಕಡೆಯಿಂದ ಆಗಿದಲ್ಲ ಅವ್ರು ಮಾಡ್ಕೊಂಡಾರ ನಾವು ಮಾಡಿಲ್ಲ ನಾವು ಮಾಡಿಲ್ಲ ನಾವು ಈಗ ಕಾಂಗ್ರೆಸ್ ನಲ್ಲೇ ಇದ್ದೀವಿ ಅವರು ಕಾಂಗ್ರೆಸ್ ನಲ್ಲೇ ಇದ್ರೂ ಇರಬಹುದು ನಾವು ಕಾಂಗ್ರೆಸ್ ನಲ್ಲೇ ಇದ್ದೀವಿ ಅದಕ್ಕ ಅದರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ಹೌದು ಅವರಿಂದನೇ ಸೋತಿರೋದು ಹನುಮಂತಣ್ಣ ಅವರಿಗೆ ನಿಗಮ ಮಂಡಳಿ ಅದು ಇದು ಕೊಡಬೇಕು ನೀವು ಹೇಳ್ತಾ ಇದ್ರಲ್ಲ ಇಂತ ಸಂಸರಿ ಅವ್ರಿಗೂ ಕೊಟ್ಟರೆ ಏನಂತ ಹೇಳಿದ್ರೆ ನಾವೇನ್ ಹೇಳ್ತಾ ಇದ್ವಿ ಬರೀ ಮನಿತನರಿಗೆ ಕೊಟ್ರೆ ಹೆಂಗ ಕಾರ್ಯಕರ್ತರು ಎಂದು ಹೋಗ್ಬೇಕು 2004 ಕಾರ್ಯಕರ್ತರು 24 ಕೇಸ್ ಮಾಡ್ಕೊಂಡಿದ್ದೀನಿ ನಾನು 24 ಕೇಸ್ ಆದವು ಗಡಿಪಾರ ಆಗಿದ್ದೀವಿ ಎಲ್ಲ ತೊಂದರೆ ಬಹಳ ಇದೆ ನಮ್ಮೆಲ್ಲ ಅಂತ ಈ ಒಳ್ಳೆ ಕಾರ್ಯಕರ್ತರಿಗೆ ಇದಲ್ಲ ಎಪಿಎಂಸಿ ಡೈರೆಕ್ಟರ್ ಮಾಡಿದ್ರು ಹೌದು ಏನು ಮಾತಾಡಲಿಲ್ಲ कार्यकर्तर शुभ शाने दिन आय्तल अमाराबाई अमाराबाई अंत अंत बंदी ऐसी बहुत ऐति अमाराबाई क्याबीन मुगीत इगे मुगीत अदर सल हनुमंत निगम मंडली
ತಾಲೂಕು ಅಧ್ಯಕ್ಷರು ತಾಲೂಕಿಂದ ಯಾವ ಕೊಡಬೇಕಂತ ಅಂದ್ರೆ ಈಗ ಹೈಕಮಾಂಡ್ನಿಂದನೇ ಈಗ ಇಲ್ಲಿ ನಾಲ್ಕೈದು ಬಾಣ ಅದಂಗೆ ಬಾಣ ಅದಂಗೆ ನಾಲ್ಕೈದು ಹೈಕಮಾಂಡ್ನಿಂದನೇ ಬಂದು ಡಿಸೈಡ್ ಮಾಡ್ಬೇಕು ಪಬ್ಲಿಕ್ ಡಿಸೈಡ್ ಮಾಡಿ ಕೊಡ್ಬೇಕು ಹಣ ಕೊಡ್ತಾವ್ ಮೇಲೆ ಬಂದ್ರೆ ಹೈಕಮಾಂಡ್ ಅವ್ರು ಬಂದ್ರೆ ಕೊಡ್ತಾವ್ ಇಲ್ಲಿ ಬಂದ್ರೆ ಬಹಳ ಸೇರ್ತಾವ್.